ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ. ಬಸವ ಜಯಂತಿಯ ಈ ವಿಶೇಷ ಸಂಚಿಕೆಯನ್ನ ಒಂದು ಬಸವಣ್ಣನವರ ವಚನದೊಂದಿಗೆ ಶುಭಾರಂಭ ಮಾಡೋಣ. ಭಕ್ತಿ ಶುಭಾಶಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ನಡೆಯೊಳಗೆ ನುಡಿಯ ಪೂರೈಸುವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆ ಆದರೆ, ಒಂದು ಜವೆ ಕೊರತೆ ಆದರೆ, ಎನ್ನ ನದ್ದಿನಿ ನೆದ್ದು ಹೋಗೋ, ಎನ್ನ ನದ್ದಿನಿ ನೆದ್ದು ಹೋಗೋ. ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ ದೇವ. ಭಕ್ತಿ ಶುಭಾಶಯ ನುಡಿಯನು ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಹೌದು, ನುಡಿದಂತೆ ನಡೆಯುವುದು, ನಡೆದಂತೆ ನುಡಿಯುವುದು ಬಹಳ ಕಷ್ಟದ ಕೆಲಸ. ಅಂತಹ ಕಷ್ಟದ ಕೆಲಸವನ್ನು ಶತಮಾನಗಳ ಹಿಂದೆಯೇ ಸಾಧಿಸಿ ಬಂದಂತಹ ಬಸವಣ್ಣನವರನ್ನ ನೆನೆಯುವಂತಹ ಶುಭ ದಿನ ಇವತ್ತು. ಬಸವ ಜಯಂತಿಯ ಈ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ಎಲ್ಲ ಶರಣ ಶರಣೆಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ನಮ್ಮ ವಿಶೇಷ ಅತಿಥಿ, ನಿಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯರಾಗಿರುವಂತಹ ಅತಿಥಿ, ಕನ್ನಡದ ಪ್ರಖ್ಯಾತ ಸಾಹಿತಿಗಳು, ಜೊತೆಗೆ ಇಂಗ್ಲಿಷ್ ಪ್ರಾಧ್ಯಾಪಕರು ಆಗಿರುವಂತಹವರು, ಜೊತೆಗೆ ಉಪನ್ಯಾಸಕರು, ಪ್ರೊಫೆಸರ್ ಸಿದ್ದು ಯಾಪಲ ಪರವಿಯವರನ್ನ ಸ್ವಾಗತಿಸೋಣ. ಸಿದ್ದು ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ತಮಗೂ ಕೂಡ ಬಸವ ಜಯಂತಿಯ ಶುಭ ಹಾರೈಕೆಗಳು. ತಮಗೂ ಮತ್ತು ಸಮಸ್ತ ಬಸವ ಟಿವಿಯ ಎಲ್ಲ ಶರಣ ತಂದೆ ತಾಯಿಗಳಿಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಎಂದಿನಂತೆ ನಮ್ಮ ಕಾರ್ಯಕ್ರಮದ ವಾಡಿಕೆಯಂತೆ ಆಗಲೇ ಒಂದು ವಚನವನ್ನ ಹೇಳದೆ ವಚನದ ಭಾವಾರ್ಥವನ್ನ ತಿಳಿಸಿಕೊಳ್ಳೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ಆರಂಭ ಮಾಡೋಣ ಅನ್ನುವಂಥದ್ದು. ಭಕ್ತಿ ಶುಭಾಶಯ ನುಡಿಯನ್ನು ನುಡಿವೆ, ಭಕ್ತಿ ಅನ್ನೋದು ಯಾವ ರೀತಿಯಲ್ಲಿ ನೋಡಬೇಕು ಅಂತ ಹೇಳ್ತೀರಿ ಸರ್? ನಮ್ಮಲ್ಲಿ ಭಕ್ತ ಮತ್ತು ಸಾಮಾನ್ಯನ ಕಲ್ಪನೆ ಬಂದಾಗ ಭಕ್ತನಾಗಿರ್ಬೇಕಾಗಿರುವ ವ್ಯಕ್ತಿಗೆ ಯಾವ ಅರ್ಹತೆ ಅಂದ್ರೆ, ಇಲ್ಲಿ ಜನಸಾಮಾನ್ಯರಿಗೂ ಮತ್ತು ಶರಣರಿಗಿರುವಂತಹ ವ್ಯತ್ಯಾಸವನ್ನ ಬಸವಣ್ಣನವರು ಒಂದು ಪರಿಪೂರ್ಣ ಹಂತ ತಲುಪಿದ ಮೇಲೆ, ಆರಂಭದ ದಿನಗಳಲ್ಲ, ಅನುಭವ ಮಂಟಪದ ಬಸವಾದಿ ಶರಣರು ಒಂದು ಪ್ರಬುದ್ಧ ಹಂತಕ್ಕೆ ತಲುಪಿದ ಮೇಲೆ ಬಸವಣ್ಣನವರಿಗೆ ಇಡೀ ತಮ್ಮ ಶರಣ ಚಳವಳಿಯ ವಚನಕಾರರ ಬಗ್ಗೆ ಒಂದು ಆತ್ಮವಿಶ್ವಾಸ ಬಂದಿರ್ತದೆ. ಇಲ್ಲಿ ಶುಭಾಶಯ ಅನ್ನೋದು ನೋಡಿ, ಇವತ್ತು ಬಸವ ಜಯಂತಿ, ಬಸವ ಜಯಂತಿಯ ಶುಭಾಶಯ. ಹೀಗೆ ಪ್ರತಿಯೊಂದು ಸಂದರ್ಭಗಳಲ್ಲಿ ಮನುಷ್ಯನಿಗೆ ಒಂದು ಆಶಯ ಇರ್ತದೆ, ಆ ಆಶಯ ಶುಭದಿಂದ ಕೂಡಿರ್ತದೆ. ಅದನ್ನೇ ಇನ್ನೊಂದು ಕಡೆ ಬಸವಣ್ಣನವರು ಆರಂಭ ಮಾಡುವೆ ಗುರುಪೂಜೆ. ಅಂದರೆ ಇವತ್ತು ಭಕ್ತಿ ಪಂಥದ ಮೊದಲನೇ ಹಂತ ಅಂದರೆ ದ ಫಸ್ಟ್ ಸ್ಟೆಪ್ ಆಫ್ ಭಕ್ತಿ ಡಿವೋಷನ್ ಏನು ಅಂದರೆ ಸಮರ್ಪಣೆ. ಸಮರ್ಪಣೆ ಏನು ಅಂದರೆ, ನಾನು ಮಾಡುವ ಪ್ರತಿಯೊಂದು ಕೆಲಸವನ್ನು, ನಾನು ಮಾಡುವ ಪ್ರತಿಯೊಂದು ಕೆಲಸವು ನಿನಗೆ ಅರ್ಪಣೆ. ಇಲ್ಲಿ ನಾನು ಮತ್ತು ನೀನು ಯಾರು ಒಂದು ಮೂಲಭೂತ ಪ್ರಶ್ನೆ. ಹಾಗಾದ್ರೆ ಇಲ್ಲಿ ನೀನು ಯಾರು? ಅಲ್ಲಮ ಪ್ರಭುಗಳಿಗೆ ಗುಹೇಶ್ವರ, ಅಕ್ಕ ಮಹಾದೇವಿಗೆ ಚನ್ನಮಲ್ಲಿಕಾರ್ಜುನ, ಬಸವಣ್ಣನವರಿಗೆ ಕೂಡಲ ಸಂಗಮ, ನನಗೆ ಯಾರೋ ನಿಮಗೂ ಯಾರೋ. ವ್ಯಕ್ತಿ, ಸಾಮಾನ್ಯನಾಗಿರುವ ವ್ಯಕ್ತಿ ಅಸಾಮಾನ್ಯನಾಗಬೇಕಾಗಿದ್ರೆ ಯಾವುದೋ ಒಂದು ಅದ್ಭುತವಾದ ಕಾರಣದ ಕೈ ನಮಗೆ ಸಹಾಯವನ್ನು ನೀಡುತ್ತದೆ, ಅಥವಾ ಸಹಾಯ ಅನ್ನೋ ಬದಲು ನಮಗೆ ಶ್ರೀರಕ್ಷೆಯಾಗಿರ್ತದೆ. ನೀವು ಯಾವುದೇ ಧಾರ್ಮಿಕ ಪಂಥದಲ್ಲಿ ನಂಬಿಕೆ ಇಡಬೇಕಾಗಿತ್ತು ಅಂದರೆ ಮೊದಲು ನೀವು ಆಸ್ತಿಕರಾಗಿರಬೇಕು. ನಾಸ್ತಿಕತೆ ಮತ್ತು ಮೂಢತೆಗೂ
ಬಹಳಷ್ಟು ಅಂತರ ಇದೆ. ಬಹಳಷ್ಟು ಜನ ಆಸ್ತಿಕರ ಅಂದ ತಕ್ಷಣ ಮೌಢ್ಯದ ಪರ ಅಂತ. ಕಾಣದ ಕೈ ಶಕ್ತಿಗೆ ನಾವು ನಂಬಿಕೆಯನ್ನು ಇಟ್ಕೋಬೇಕು, ಆ ಸಮರ್ಪಣೆ ಬೇಕು. ಮಾನವೀಯ ಸಂಬಂಧದಲ್ಲೂ ಅಷ್ಟೇ, ಇಡೀ ಬದುಕು ನಡೆದಿರದೆ ನಂಬಿಕೆ ಮೇಲೆ. ಯಾಕೆ ಅಂದರೆ ಎಲ್ಲ ಕೆಲಸಗಳನ್ನು ನಾವು ಮಾಡೋಕ್ಕಾಗಲ್ಲ, ನಮಗೆ ನಂಬಿಕೆ ಇದೆ. ನಾವು ಒಂದು ಊರಿಗೆ ಹೋಗ್ತೇವೆ, ಬಸ್ನಲ್ಲಿ ಪ್ರಯಾಣ ಮಾಡ್ತೀವಿ, ನಾವು ಯಾರ ಮೇಲೆ ನಂಬಿಕೆ ಇದೆ? ಬಸ್ ಡ್ರೈವರ್ ಮೇಲೆ ನಮ್ಗೆ ನಂಬಿಕೆ ಇದೆ. ನಾವು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲ್ಲ, ಈ ವ್ಯಕ್ತಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯೋ, ಈ ವ್ಯಕ್ತಿ ನಮಗೆ ತಲುಪಿಸ್ತಾನೋ ಇಲ್ಲ, ಅದೇನು ಪ್ರಶ್ನೆ ಇಲ್ಲ. ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿ ಕೂಡ್ತೀವಿ, ಡೆಸ್ಟಿನೇಷನ್. ಅಂದರೆ ಯಾವಾಗಲೂ ಮನುಷ್ಯ ನಮ್ಮ ನಿತ್ಯದ ಚಟುವಟಿಕೆಗಳಲ್ಲಿ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಾವು ಒಂದು ಶಕ್ತಿಯನ್ನು ನಂಬ್ತೀವಿ, ನಂಬಲೇಬೇಕು. ಈ ಅತಿಯಾದ ನಾಸ್ತಿಕವಾದ ಇದೆಯಲ್ಲ, ಅಲ್ಲಿ ಪ್ರಶ್ನೆ, ನಾನು ಯಾವುದನ್ನು ನಂಬಲ್ಲ, ದೇವರ ಅಸ್ತಿತ್ವವನ್ನು ನಂಬಲ್ಲ, ಧರ್ಮದ ಅಸ್ತಿತ್ವವನ್ನು ನಂಬಲ್ಲ. ಸರಿ, ನಾವು ಆ ವಾದವನ್ನು ಒಪ್ಕೊಳ್ಳೋಣ, ಅದು ಅವರು ಸಾಧಕರೇ, ಅವರು ಸಾಧಕರೇ, ಆಸ್ತಿಕರು ಸಾಧಕರೇ, ಈ ಬದುಕಿನಲ್ಲಿ ಯಾರೂ ಸಾಧಕರಲ್ಲ ಅಂತಲ್ಲ. ಬಸವ ಪರಂಪರೆಯ ಮುಖ್ಯ ಏನಂದ್ರೆ, ನೀನು ನಿನ್ನ ಒಂದು ಯಾವುದಾದ್ರೂ ಮನಸ್ಸಿನಲ್ಲಿ ಒಂದು ಆರಾಧ್ಯ ದೈವದ ಕಲ್ಪನೆ ಇರಲಿ, ಅದು ದೇವಸ್ಥಾನ ಮತ್ತು ಗುಡಿಗುಂಡಾಗಳ ಕಲ್ಪನೆ ಅಲ್ಲ, ಅದು ನಿನ್ನ ಆತ್ಮ ನಿವೇದನೆಗೆ ಒಂದು ಸೂತ್ರ. ಅದನ್ನ ನಾವು ಅನ್ಸೀನ್ ಎನರ್ಜಿ ಅಂತ ಕರಿತೀವಿ. ಆ ಅನ್ಸೀನ್ ಎನರ್ಜಿನ ಕೂಡಲ ಸಂಗಮ ಅಂದ್ರು, ಅವನು ಶಿವನ ಸ್ವರೂಪ ಅಂದ್ರು. ಏನ್ ಮಾಡಿದ್ರು ಆ ಸಮರ್ಪಣೆ ಅಂದ್ರೆ, ನಾವು ಮಾಡುವ ಪ್ರತಿಯೊಂದು ಕೆಲಸನ ನಮ್ಮ ಭಾವನೆ ಏನಂದ್ರೆ, ನಾವು ಯಾರು ಯಾರು ನೋಡಲ್ಲ ಅಂತ. ಕನಕನ ಕಥೆಯಲ್ಲಿ ತಾವು ಕೇಳ್ತೀರಿ, ಕನಕನಿಗೆ ಅವ್ರ ಗುರುಗಳು ಒಂದು ಬಾಳೆಹಣ್ಣನ್ನು ಕೊಟ್ಟು ಯಾರೂ ನೋಡದ ಸ್ಥಳದಲ್ಲಿ ಹೋಗಿದ್ದನ್ನು ತಿಂದಬಾರ್ದು. ಅವಾಗ ವಾಪಸ್ ಬಂದು, ಇಲ್ಲ ಗುರುಗಳೇ, ಎಲ್ಲ ಕಡೆ ದೇವರು ಕಾಣಿಸ್ತಾನೆ, ಹಾಗಾಗಿ ನನಗೆ ತಿನ್ನಕ್ಕಾಗಲಿಲ್ಲ ಅಂದ್ರೆ, ಅದರ ಅರ್ಥ ಏನಂದ್ರೆ, ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಆ ದೇವರು ನೋಡ್ತಾನೆ ಅನ್ನುವಂಥ ನಂಬಿಕೆ ಬೇಕು ಮನುಷ್ಯನಿಗೆ. ಅಂದರೆ ಇಫ್ ಯು ವಾಂಟ್ ಟು ಬಿ ಆನೆಸ್ಟ್, ಯು ಆರ್ ಅಕೌಂಟೇಬಲ್ ಟು ಯುವರ್ ಸೆಲ್ಫ್ ವಿತ್ ದಿ ಸುಪ್ರೋವಿಷನ್ ಆಫ್ ಗಾಡ್. ಅದರ ಕಾನ್ಸೆಪ್ಟ್ ಅಂದರೆ ಭಕ್ತಿ ಆ ಲೆವೆಲ್ಗಲ್ಲ, ಬರೀ ಭಕ್ತಿ ಅಲ್ಲ, ಆಡಂಬರದ ಭಕ್ತಿ ಅಲ್ಲ. ಪೂಜೆ ಮಾಡೋದು, ಸ್ನಾನ ಮಾಡೋದು, ಮಡಿ ಮಾಡೋದು, ಗುಡಿಗುಂಡಾರ ಸುತ್ತೋದು ಭಕ್ತಿ ಅಲ್ಲ. ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಮರ್ಪಣೆ ಅನ್ನೋದು ಭಕ್ತಿಯ ಸುಭಾಷಯ. ನಾನು ನಿಮಗೆ ಶುಭಾಶಯ ಹೇಳ್ತೇನೆ, ನನ್ನ ಶಕ್ತಿಲೇ ಅಲ್ಲ, ಆ ಬಸವಾದಿ ಶರಣರ ಶಕ್ತಿಲಿ ಅಂತ ನಾನು ಹೇಳಬೇಕು. ಬಸವಣ್ಣನವರು ಹೇಳ್ತಾರೆ, ನಾನು ನಿನಗೆ ಭಕ್ತಿಯ ಶುಭಾಶಯಗಳನ್ನು ಹೇಳ್ತೀನಿ, ಆ ಕೂಡಲ ಸಂಗಮನ ಶಕ್ತಿಯ ಮೇಲೆ ಅನ್ನೋ ಮಾತು. ಹಾಗೆ ತಾವು ಮುಂದಿನ ಮತ್ತೊಂದು ಹೇಳೋದಾದ್ರೆ, ಈಗ ಎಲ್ಲರೂ ಕೂಡ ಹೇಳ್ತಾರೆ, ಉಪದೇಶವನ್ನ ನೀಡ್ತಾರೆ ಎಲ್ಲರೂ ಕೂಡ. ಈ ಉಪದೇಶ ಅನ್ನುವಂಥದ್ದು ಎಲ್ರಿಗೂ ಒಂಥರ ಬೇಕಾಗದೇ ಇರುವಂಥದ್ದು ಅನ್ನೋಂಥದ್ದು ದೃಷ್ಟಿಕೋನದಲ್ಲಿ ನೋಡ್ತಾರೆ. ಆದರೆ ಸರಿಗ ಹೇಳಿದಂತೆ ನಡೆದುಕೊಳ್ಳೋದು, ನುಡಿದಂತೆ ನಡೆಯುವುದು, ಅದು ನಮ್ಮ ಆಚರಣೆಗೆ ತಂದು, ನಾನು ಹೀಗೆ ಇರ್ತಿದ್ದೀನಿ, ನನ್ನನ್ನು ನೋಡಿ ನೀವು ಕಲಿರಿ ಅನ್ನುವಂಥದ್ದು ದೊಡ್ಡ ಮಾತು. ಅದು ಆಚರಣೆಗೆ ತರುವಂಥದ್ದು ಯಾವ ರೀತಿ ಬಸವಣ್ಣನವರು ಬರ್ತಿರೋದು ಅಂತ ಹೇಳ್ತಾರೆ. ಮೊದಲೇ ಚಳುವಳಿ ಪ್ರಾರಂಭ ಆದಾಗ ಅವರು ಆ ಆಸ್ಥಾನದ ಪ್ರಧಾನಮಂತ್ರಿಗಳಾಗಿದ್ದರು, ಅಂದರೆ ದೊಡ್ಡವರು, ದೊಡ್ಡ ಹುದ್ದೆಯಲ್ಲಿರೋರು. ಅವರು ಸಾಮಾನ್ಯರ ಹಾಗೆ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಜನರ ನಿರೀಕ್ಷೆ ಅಲ್ಲ ಅದು. ಯಾವಾಗಲೂ ಜನರ ನಿರೀಕ್ಷೆ ಏನು ಅಂತಂದರೆ, ಅಸಾಮಾನ್ಯವಾಗಿರುವಂಥ ವ್ಯಕ್ತಿ ಸಾಮಾನ್ಯರ ಜೊತೆ ಬೆರೀತಾರಾ, ಅದು ಇಂಪಾಸಿಬಲ್ ಇತ್ತು ವಾತಾವರಣ ಅಂದು ನಾವು ಗಮನಿಸಬೇಕು. ಅದು ಆ ಶತಮಾನದಲ್ಲಿ ಡೆಮೊಕ್ರಸಿ ಇರಲಿಲ್ಲ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇರಲಿಲ್ಲ. ರಾಜರು ಮತ್ತು ಪ್ರಜೆಗಳು, ರಾಜರಿಗೆ ಪ್ರಜೆಗಳು ಗೌರವ ಕೊಡಬೇಕಾಗಿದ್ದು ಧರ್ಮ, ರಾಜರು ದಬ್ಬಾಳಿಕೆಯಿಂದ ನಡ್ಕೊಳ್ಳೋದು ಅವ್ರ ಮನೋಧರ್ಮ. ಅಲ್ಲ ಹಾಗಂತ ಪ್ರಗತಿಪರ ರಾಜರು ಇರಲಿಲ್ಲ ಅಂತಲ್ಲ, ಹಾಗ ನೋಡಿದ್ರೆ ಬಿಜ್ಜಳ ಪ್ರಗತಿಪರ ರಾಜನೇ. ಕಾರಣ ಬಸವಣ್ಣನವರ ಪ್ರಧಾನಮಂತ್ರಿತ್ವದ ಪ್ರಭಾವ. ಆದರೆ ಅವರು ನಡ್ಕೊ ಫಸ್ಟ್ ಅವ್ರು ತಿಳ್ಕೊಂಡ್ರು, ಮೊದಲನೇದಾಗಿ ನಾವು ಸರಿಯಾಗಿ ನುಡಿಬೇಕಾಗಿತ್ತು ಅಂದ್ರೆ ನಡಿಬೇಕು, ನಡೆದು ಅದು ಆಚರಣೆಗೆ ತಂದು ಸಾಧ್ಯ ಆದ್ಮೇಲೆ ನಾವು ಅದನ್ನ ಹೇಳಬೇಕು. ಈ ಥೇರಿ ಪ್ರಾಕ್ಟಿಕಲ್ ಅಂತ ವಿಭಜನೆ ಮಾಡಿಬಿಡ್ತೀವಿ. ಬಸವಣ್ಣನವ್ರದ್ದು ಥೇರಿ ಅಲ್ಲ, ಪ್ರಾಕ್ಟಿಕಲ್. ಮತ್ತೆ ಯಾವುದು ತಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಮಾತ್ರ ಅವರು ಬೇರೆಯವರಿಗೆ ಮಾಡೋಕೆ ಹೇಳ್ತಾ ಇದ್ರು, ಅದನ್ನೆಲ್ಲ ಆಚರಣೆಗೆ ತಂದ್ರು. ಮೊದಲನೇದ್ದು ಅವರು ಅರಮನೆಯಲ್ಲಿ ರಾಜ, ಅನುಭವ ಮಂಟಪದಲ್ಲಿ ಸಾಮಾನ್ಯ ಶರಣರು. ಆದರೆ ಅವರು ಅಲ್ಲಿ ಮುಖ್ಯ ಪ್ರಧಾನ ಸ್ಥಾನದಲ್ಲಿ ಇರಲಿಲ್ಲ, ತಮಗೆ ಗೊತ್ತಿರೋ ಹಾಗೆ ಅಲ್ಲಿ ಪ್ರಧಾನ ಸ್ಥಾನದಲ್ಲಿ ಇದ್ದವರು ಯಾರು? ಅಲ್ಲಮ ಪ್ರಭುಗಳು. ಹಾಗಾಗಿ ಅಲ್ಲಮ ಪ್ರಭುಗಳನ್ನೇ ಆ ಶೂನ್ಯ ಪೀಠದ ಅಧ್ಯಕ್ಷರು, ಇವರು ಅಲ್ಲಿ ಸಾಮಾನ್ಯರು. ಆದ್ರೆ ಒಬ್ಬ ವ್ಯಕ್ತಿದು ನಾವು ಏನು ಅಂದ್ರೆ ಒಂದು ಬ್ಯೂಟಿ ಆಫ್ ಎ ಪರ್ಸನಾಲಿಟಿ ಏನಂದ್ರೆ, ಒಬ್ಬ ಉನ್ನತ ಸ್ಥಾನದಲ್ಲಿರುವಂತ ವ್ಯಕ್ತಿ, ಇಡೀ ನಾಡಿನಲ್ಲಿ ಗೌರವ ಸ್ಥಾನದಲ್ಲಿರುವಂತ ವ್ಯಕ್ತಿ ಬಂದು ಒಂದು 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 ಅನುಭವ ಮಂಟಪದಲ್ಲಿ ಸಾಮಾನ್ಯನ ಹಾಗೆ ಕೆಳಗಡೆ ಕೂತ್ಕೊಂಡು ಚರ್ಚೆ ಮಾಡ್ತಾರಂದ್ರೆ ಅದೇ ಒಂದು ರೋಮಾಂಚನಕಾರಿಯಾಗಿರುವಂತ ಸಂಗತಿ. ಅವ್ರು ಯಾರು ರಾಜಸತ್ತೆಯನ್ನ ಪ್ರಧಾನಮಂತ್ರಿಗಳನ್ನ ಹತ್ತರಿಂದ ನೋಡಿದವರೇ ಅಲ್ಲ, ಅಂಥವ್ರು ತಮ್ಮ ಜೊತೆ ಕೂಡ್ತಾರಂದ್ರೆ ಅದು ಮೊದಲನೇ ಬದಲಾವಣೆ.
ಅದು ಮೊಟ್ಟ ಮೊದಲ ಬದಲಾವಣೆ. ಆ ಬದಲಾವಣೆಯನ್ನು ಅವರು ಜಾರಿಗೊಳಿಸಿದ್ರು, ತಂದರು, ಯಶಸ್ವಿಯಾದರು. ಅಲ್ಲಿ ನಡೆ ನುಡಿ ಒಂದು ಪರಿ ಆಗಲಿಲ್ಲ. ಏನ ನಡೆಯೊಂದು ಪರಿ, ನುಡಿಯೊಂದು ಪರಿ ಅಲ್ಲ. ಏನ ನಡೆಯೂ ಹೀಗೆ, ನನ್ನ ನುಡಿಯೂ ಹೀಗೆ ಅನ್ನೋದು ನಡೆದಂತೆ ನುಡಿವೆ, ನುಡಿದಂತೆ ನಡೆವೆ ಅನ್ನುವಂಥ ಮಾತನ್ನು ಅವರು ಅಳವಡಿಸಿಕೊಂಡಿರೋದ್ರಿಂದ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಈ ಬದುಕಿದೆಯಲ್ಲ, ಈಗ ತೂಕ ಮಾಡ್ತೀರ, ತೂಕ ಮಾಡೋ ಮುಂದೆ ಇಲ್ಲಿ ಕಲ್ಲಿಟ್ಟು ಇಲ್ಲಿ ವಸ್ತು ಇಡ್ತೇವೆ. ಆದರೂ ತೂಕ ಮಾಡೋ ವ್ಯಕ್ತಿ ಸರಿ ಇರಲಿಲ್ಲ ಅಂದರೆ, ತೀರ್ಮಾನ ಕೊಡೋನು, ನ್ಯಾಯ ನಿರ್ಣಯ ಮಾಡೋನು ಸರಿ ಇರಲಿಲ್ಲ ಅಂದರೆ ಅವನು ಪಾರ್ಶಾಲಿಟಿ ಮಾಡ್ತಾನೆ, ಅವನು ಅನ್ಯಾಯ ಮಾಡ್ತಾನೆ. ನಿನ್ನ ನಿನ್ನ ಎಷ್ಟು ನಂಬಿನಂದ್ರೆ, ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ, ನಾನು ಪಾಪ ಪುಣ್ಯದ ಲೆಕ್ಕಾಚಾರ ಹೇಳೋನು ನೀನು ಅಂದ್ರೆ ಅದೊಂದು ನಂಬಿಕೆ. ಜನ ಪಾಪ ಪ್ರಜ್ಞೆ ಇರೋದ್ರಿಂದ ಕಡಿಮೆ ತಪ್ಪು ಮಾಡ್ತಾರ ಅಂತ ನಾವು ತಿಳ್ಕೊಂಡಿದ್ವಿ. ಜನ ಈ ಪಾಪ ಪ್ರಜ್ಞೆ ಇದ್ರೂ ತಪ್ಪು ಮಾಡ್ತಾರ, ಅದು ಸತ್ತಾಗಲ್ಲ ಪಾಪ ಪುಣ್ಯ ಪ್ರಶ್ನೆ ನೋಡೋಣ ಅಂತ. ಆದ್ರೆ ಮೊದಲೇ ಆರಂಭದಲ್ಲೇ ನಿಮ್ಗೆ ಆ ಡೆಡಿಕೇಶನ್ ಇತ್ತು ಅಂದ್ರೆ, ಆ ಭಕ್ತಿ ಭಾವ ಇದ್ರೆ, ಮಾಡೋ ಕೆಲಸದಲ್ಲಿ ಆ ತನ್ಮಯತೆ ಇದ್ರೆ ನೀವು ತಪ್ಪು ಮಾಡಲ್ಲ. ವೆನ್ ಯು ಆರ್ ಸೂಪರ್ವೈಸ್ಡ್ ಬೈ ಸಂಬಡಿ ಎಲ್ಸ್, ಸಮ್ ಸೂಪರ್ ನ್ಯಾಚುರಲ್ ಪವರ್, ಆ ಸೂಪರ್ ನ್ಯಾಚುರಲ್ ಪವರ್ಲಿಂದ ನಾನು ಕಂಟ್ರೋಲ್ ಅಂದ್ರೆ, ತಕ್ಕಡಿ ನಿಮ್ಮ ಕೈಲಿ ಕೊಟ್ಬಿಟ್ಟಿನಿ ನಾನು, ನೀವು ಸರಿಯಾಗಿ ತೂಗ್ತೀರಂತ ನನಗೆ ಗೊತ್ತು. ನಾನು ಹೆಚ್ಚು ಕಮ್ಮಿ ಮಾಡಿದ್ರೆ ನನ್ನನ್ನು ಬಿಸಾಕ್ಬಿಡಿ, ನೀವು ನನ್ನನ್ನು ಸ್ವೀಕಾರ ಮಾಡಬೇಡಿ, ಯಾಕಂದ್ರೆ ನೀವು ನನಗೆ ಆಗಾಗ ಎಚ್ಚರಿಸ್ರಿ. ಆಗಾಗ ಎಚ್ಚರಿಸ್ರಿ ಅನ್ನೋ ಮಾತು ನಿಮ್ಮ ಕೈಲಿ ತಕ್ಕಡಿ ಇದೆ, ತೂಗೋರು ನೀವು, ನಿರ್ಣಯ ಮಾಡೋರು ನೀವು, ಎಷ್ಟು ಭಾರ ಇದೆ, ಇದು ಎಷ್ಟು ತೂಗ್ತದೆ, ಈ ವೇಯಿಂಗ್ ಎಷ್ಟಿದೆ ಅನ್ನೋದನ್ನು ನಿರ್ಣಯ ಮಾಡೋರು ನೀವು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಅಂದರೆ ನೀವು ನನ್ನನ್ನು ನೋಡ್ಬೇಕಾಗಿದ್ದು ಇಷ್ಟೇ, ನಾನು ನುಡಿದಂತೆ ನಡ್ಕೊಂತೀನಿ ಇಲ್ಲ, ಅಷ್ಟು ನೋಡ್ರಿ, ಅಷ್ಟೇ ಸಾಕು. ಅದು ಮೊದಲು ನಾನು ಹೇಳಿದ್ನಲ್ಲ, ಅರ್ಹತೆಗಳಲ್ಲಿ ಅದು ಒಂದು ಅರ್ಹತೆ, ಹೌದು, ಕ್ರೈಟೇರಿಯಾ ಇತ್ತಲ್ಲ ಅನುಭವ ಮಂಟಪದಲ್ಲಿ, ಅದು ಮೊದಲನೇದ್ದು. ನಿನ್ನ ಕಡೆಯಿಂದ ಯಾವ್ದಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ರಿ. ಆ ಪ್ರಾಮಾಣಿಕತೆ ಇದೆಯಲ್ಲ, ಅದು ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಅವರು ಆ ರೀತಿ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ, ಎನ್ನ ನದ್ದಿ ಎಲ್ಲಿ ಅದ್ಬೇಕು ಹೇಳಿ. ಅದನ್ನು ಆ ಪಾಪ ಪುಣ್ಯದ ಪರಿಕಲ್ಪನೆಯ ಮಾತೆ. ಉದಾಹರಣೆಗೆ ನಮ್ಗೆ ಹೇಳ್ತಾರೆ, ನೀವು ನೋಡು ಬಹಳ ಪಾಪ ಮಾಡಿಬಿಟ್ಟೆ ಅಂದ್ರೆ ನಿನ್ನ ಈ ಕುದಿಯೋ ಎಣ್ಣೆಯಲ್ಲಿ ನಾವು ನರಕದಲ್ಲಿ ಮಿರ್ಚಿ ಬಜಿ ಕರೆದು ಬಿಡ್ತಾರೆ ನಿನ್ನ ಅಂತ ಭಯ ಹಾಕ್ತಾರಲ್ಲ, ಅದು ಉದ್ದೇಶ ಮನುಷ್ಯ ಅಟ್ಲೀಸ್ಟ್ ಆ ಕಲ್ಪನೆಯನ್ನು ಭಯದಿಂದಾದ್ರೂ ಪಾಪ ಕಡಿಮೆ ಮಾಡಲಿ. ಅವಾಗ ಅವ್ನು ಕೇಳ್ತಾನೆ, ಹಂಗಾರ ಪಾಪ ಯಾವುದು, ಪುಣ್ಯ ಯಾವುದು, ನಾನೇನ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೇನೆ, ಈ ಸತ್ತ ಮೇಲೆ ನರಕಕ್ಕೆ ಹೋಗೋದು ಸ್ವರ್ಗಕ್ಕೆ ಹೋಗೋದು ಎಲ್ಲ ಸುಳ್ಳು. ಆದರೂ ಆ ಸ್ವರ್ಗ ನರಕಗಳ ಪರಿಕಲ್ಪನೆ ಇಟ್ಕೊಂಡು ಜನರಿಗೆ ಹೆದರ್ಸ್ಬೇಕಾದಾಗ ಅವನು ಸಾಮಾನ್ಯರು ಕೊಡೋ ಉದಾಹರಣೆ. ನನ್ನ ನದಿ ಅಂದ್ರೆ ನನ್ನನ್ನು ಸಂಪೂರ್ಣ ಅಲಕ್ಷ್ಯ ಮಾಡಿ ಅಂತ, ನೀ ನನ್ನನ್ನು ಸ್ವೀಕಾರ ಮಾಡಬೇಡ, ನಾನು ನಿನ್ನನ್ನು ಭಗವಂತ ಅಂತ ನಂಬಿದ್ದೀನಿ, ನನಗೆ ನಂಬಿಕೆ ಇದೆ, ಮತ್ತು ನೀನು ಯಾವತ್ತೂ ನ್ಯಾಯದ ಪರವಾಗಿರ್ತಿ ಅಂತಲೇ ನನಗೆ ಗೊತ್ತು, ಹಾಗಾಗಿ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಇದನ್ನು ನಿರ್ಣಯ ಮಾಡೋ ನೀನು ಅಂದರೆ ಆ ಕಾನ್ಷಿಯಸ್ನೆಸ್ ಇತ್ತಲ್ಲ ಬಸವಣ್ಣನವರ. ಆ ನೋಡಿ, ಎಲ್ಲದಕ್ಕೂ ನಾವು ಸಾಕ್ಷಿ ಕೊಡ್ತೀವಿ, ಅದು ಸಾಕ್ಷಿ, ಇದು ದೇವರಾಣೆ ಹೇಳ್ತೀನಿ, ನಮ್ಮಪ್ಪನಾಣೆ ಹೇಳ್ತೀನಿ, ನಮ್ಮವನಾಣೆ ಹೇಳ್ತೀನಿ, ನನ್ನ ಮಗು ನಾಣೆ ಹೇಳ್ತೀನಿ. ಇದೇನಂದ್ರೆ ಇದು ಯಾರು ಹಿಂಗೆ ಹೇಳ್ತಾ ಬಂದೀವಿ ನಾವು ಕಾಲಘಟ್ಟದಲ್ಲಿ, ಬಸವಣ್ಣನವರು ಮಾತ್ರ ಎನ್ನ ಮನಸಾಕ್ಷಿ ಅಂದರು. ಹೌದು, ಮನಸಾಕ್ಷಿ ಅಂದಿರುವ ಮೊಟ್ಟ ಮೊದಲ ಸಂತ ಬಸವಣ್ಣನವರು. ಅಂದ್ರೆ ನನ್ನ ಮನಸ್ಸಾಕ್ಷಿಪ್ಪ, ಉಳಿದವ್ರ ಸಾಕ್ಷಿ ಆಗ್ಬೇಕು, ನನಗೆ ಗೊತ್ತಿದೆಯಲ್ಲ ನಾನೇನು, ನನಗೆ ಗೊತ್ತಿನ ನನ್ನ ಪ್ರಕಾರ ಹೇಳ್ತೀನಿ. ಆ ಮನಸ್ಸಾಕ್ಷಿಯನ್ನು ಕೊಟ್ಟಾಗ ನನ್ನ ಮನಸ್ಸಾಕ್ಷಿಗೆ ಸಾಕ್ಷಿ ಯಾರು, ನೀನು ಸಾಕ್ಷಿ. ಭಕ್ತರಿಗೆ ಹೇಳ್ತಾರೆ, ತಮ್ಮ ಇಡೀ ಬಳಗಕ್ಕೆ ಹೇಳ್ತಾರೆ, ನಾನು ಹೆಂಗೆ ನಡ್ಕೊತೀನಿ ಅನ್ನೋದಕ್ಕೆ ನನ್ನ ಮನಸ್ಸಾಕ್ಷಿ, ನನ್ನ ಮನಸ್ಸಾಕ್ಷಿ ಹೇಗಿದೆ ಅನ್ನೋದಕ್ಕೆ ಮೇಲ್ನವನ ಸಾಕ್ಷಿ. ಅಲ್ಲಿ ಮೇಲ್ನವನು ಅಂದರೆ ಭಗವಂತ. ಅದೇನಾಗುತ್ತೆ, ಭಕ್ತಿ ಪಂಥದಲ್ಲಿ ನೀವು ಅಷ್ಟೊಂದು ಶ್ರದ್ಧೆ ಇಲ್ಲದೆ ನಾವು ಬದುಕನ್ನು ರೂಪಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಳ್ತೇವೆ, ನಮಗೆ ಒಂದು ಗುರಿ ಇರಬೇಕು, ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು. ಆ ಗುರು ನಾಟ್ ಇನ್ ದ ಫಿಸಿಕಲ್ ಫಾರ್ಮ್, ಮತ್ತೆ ವ್ಯಕ್ತಿ ಆದ್ರೆ ನೀವು ದೊಡ್ಡವರಾಗಲ್ಲ, ಅದು ಕಣ್ಣಿಗೆ ಕಾಣಲಾರದ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದ್ದಾಗ ಮಾತ್ರ. ಮತ್ತೆ ನೀವು ಹಿಂದೆ ಒಬ್ಬ ವ್ಯಕ್ತಿ ಇದ್ರೆ ನೀವು ಅವನಿಗೆ ಆರಾಮಾಗಿ ಮೋಸ ಮಾಡಬಹುದು, ಆದ್ರೆ ನೀವು ನಿಮ್ಮ ಆತ್ಮಸಾಕ್ಷಿಗೆ ಮತ್ತು ಭಗವಂತನಿಗೆ ಯಾವತ್ತು ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತ, ಇಂತಹ ಕ್ರಾಂತಿಕಾರಿ ಪುರುಷ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಇವತ್ತು ಇಂದಿನ ಕಾಲದಲ್ಲಿ ಹೇಗೆ ನಡೀತಾ ಇದೆ, ಅಥವಾ ಹೇಗೆ ನಡಿಬೇಕು, ಯಾವುದು ಒಂದು ಅರ್ಥಪೂರ್ಣ ಆಚರಣೆ ಅನ್ನೋದು ನಿಮ್ಮ ಅನಿಸಿಕೆ ಪ್ರೊಫೆಸರ್? ಬಸವ ಜಯಂತಿ ಆಚರಣೆ ಅಂತಂದ್ರೆ, ಮುಂಚೆ ಜನ ಎತ್ತಿನ ಮೆರವಣಿಗೆ ಮಾಡೋದ್ರ ಮೂಲಕವಾಗಿ ಆಚರಣೆ ಮಾಡ್ತಾ ಇದ್ರು. ಅಂದ್ರೆ ಬಸವಣ್ಣ ಅಂದ್ರೆ ಅಷ್ಟೇ ಕಲ್ಪನೆ, ಬಸವಣ್ಣ ಒಬ್ಬ ಪ್ರವಾದಿ, ಒಂದು ಧರ್ಮದ ಸಂಸ್ಥಾಪಕ, ಈ ರೀತಿ ಎಲ್ಲ ಜನರಿಗೆ ಏನು ಗೊತ್ತಿರಲಿಲ್ಲ. ಆದ್ರೂ ಬಸವ ಜಯಂತಿ ಆಚರಣೆ ಇತ್ತು. ಆದ್ರೆ ಮೊಟ್ಟ ಮೊದಲು ಬಸವ ಜಯಂತಿ ಆಚರಣೆ ಒಂದೊಂದು ಕಾಲಘಟ್ಟದಲ್ಲಿ ಶುರುವಾಯಿತು ಅಂತ ಐತಿಹಾಸಿಕವಾಗಿ ಹೇಳ್ತಾರೆ. ಆಮೇಲೆ ಆರ್ಡೇಕರ್ ಮಂಜಪ್ಪನವರು ಶುರು ಮಾಡಿದ್ರು, ಆಮೇಲೆ ಹಾನಗಲ್ ಕುಮಾರಸ್ವಾಮಿಗಳು ಒಂದು ರೀತಿ ಅದಕ್ಕೆ ಎಲ್ಲರೂ ಅದಕ್ಕೆ ಅಂದರೆ ಸ್ವೀಕಾರ ಮಾಡೋ ರೀತಿಯಲ್ಲಿ ಬದಲಿ ಇತ್ತು. ಧರ್ಮಗುರು ಅನ್ನೋ ವಿಷಯಕ್ಕೆ
ಒಂದು ಕಾಂಟ್ರವರ್ಸಿ ಇದೆ. ಆದರೆ ಬಸವಣ್ಣನ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಯಾರದೂ ತಕರಾರಿರಲಿಲ್ಲ. ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಚಿಂತನೆಯ ಮೂಲಕ ದೇವರ ಸ್ವರೂಪದಲ್ಲಿ ಎತ್ತಿನ ಸ್ವರೂಪದಲ್ಲಿ ಇದ್ದ ಬಸವ ಜಯಂತಿಯನ್ನು ಒಬ್ಬ ಆರಾಧನೆ ಮಾಡುವಂಥ ವ್ಯಕ್ತಿಯ ಮೂಲಕ ಪ್ರಾರಂಭ ಆಯಿತು. ವಿರಕ್ತ ಮಠಗಳು ಬಸವ ಜಯಂತಿ ಆಚರಣೆ, ಅದರ ಬಗ್ಗೆ ಚರ್ಚೆ, ವಚನಗಳ ಬಗ್ಗೆ ಚಿಂತನೆ, ವಚನ ಗಾಯನ ಇದೆಲ್ಲ ಶುರುವಾಯಿತು. ಅಲ್ಲಿವರೆಗೂ ದಾಸರ ಪದಗಳನ್ನು ಹಾಡುವಂಥ ಒಂದು ಪರಂಪರೆ ಇತ್ತು. ಈಗೇನು ನೀವು ಆರಂಭದಲ್ಲಿ ವಚನ ಹಾಡಿದ್ರಲ್ಲ, ಈ ರೀತಿ ವಚನಗಳನ್ನು ಹಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಖ್ಯಾತ ಹಿಂದೂಸ್ತಾನಿ ಗಾಯಕರೊಬ್ಬರು ಖಡಾಖಂಡಿತವಾಗಿ ಹೇಳಿದರು. ಆವಾಗ ಅನಕರು ಅವರು ನಮ್ಮ ಮಲ್ಲಿಕಾರ್ಜುನ ಮನ್ಸೂರವ್ರಿಗೆ ಹೇಳ್ತಾರೆ, ನೀವು ವಚನಗಳನ್ನು ಯಾಕೆ ಹಾಡಬಾರದು. ಆದ್ಮೇಲೆ ಹಾಡೋ ಪರಂಪರೆ ಶುರುವಾಯಿತು. ಹಾಗೆ ವಚನ ಗಾಯನಗಳು ಶುರುವಾದವು, ವಚನ ಗಾಯನ ನೃತ್ಯ ಪ್ರಾರಂಭ ಆಯಿತು. ಹೀಗೆ ವೈಭವೀಕರಣದ ಆಚರಣೆ ಶುರುವಾಯಿತು. ಯಾವಾಗಲೂ ಅಷ್ಟೇ, ವೈಭವೀಕರಣ ಆಚರಣೆ ಜನರನ್ನ ಆಕರ್ಷಣೆ ಮಾಡ್ತದೆ. ಈ ವೈಭವ ಅನ್ನೋದು ತಪ್ಪಲ್ಲ, ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಆಮೇಲೆ ಬಸವಣ್ಣನವರನ್ನ ಚಿತ್ರಿಸುವ ರೀತಿ ಭಿನ್ನವಾಗಿತ್ತು, ಕುದುರೆ ಮೇಲೆ ಕಿರೀಟ ಇಟ್ಕೊಂಡು. ನೋಡಿ, ನಮಗೆ ಅನುಭವಕ್ಕೆ ಬಂದ ಹಾಗೆಲ್ಲ, ನಮಗೆ ಬುದ್ಧಿಮತ್ತೆ ಹೆಚ್ಚಾದಂಗೆಲ್ಲ ಬೇಡ, ಬಸವಣ್ಣ ಇಷ್ಟಲಿಂಗವನ್ನು ಕೊಟ್ಟಂಥವ್ರು. ಆ ಇಷ್ಟಲಿಂಗವನ್ನು ಹಿಡ್ಕೊಂಡು ಬಸವಣ್ಣನವರ ಮೂರ್ತಿಯನ್ನು ಪ್ರಾರಂಭ ಪರಿಚಯ ಮಾಡುವಂಥದ್ದು ಬಂತು. ಅಂದರೆ ಒಬ್ಬದೇ ವ್ಯಕ್ತಿಯನ್ನು ತಿಳುವಳಿಕೆ ಹೆಚ್ಚಾದಂಗೆಲ್ಲ ನಾವು ನೋಡುವ ದೃಷ್ಟಿಕೋನ ಬದಲಿ ಆಗುತ್ತೆ, ಆಲೋಚನಾ ಕ್ರಮ ಬದಲಿ ಆಗುತ್ತೆ. ಈ ಸಂದರ್ಭದಲ್ಲಿ ಪರಮಪೂಜ್ಯ ಲಿಂಗಾನಂದರು ಮತ್ತು ಮಾತೆ ಮಹಾದೇವಿಯವರು ಈ ಇಡೀ ಬಸವ ಚಳವಳಿಯ ಬಗ್ಗೆ ಸಾಮಾನ್ಯರಿಗೆ ಸಾಕಷ್ಟು ಮಾಹಿತಿಯನ್ನು ಬಸವ ಪ್ರವಚನ ಪ್ರಾರಂಭ ಮಾಡಿದರು. ಆವಾಗ ಇಡೀ ಬಸವ ಚಳವಳಿಯ ಒಳಗಿನ ಸ್ವರೂಪ, ಸ್ಟ್ರಾಂಗ್ ಕಂಟೆಂಟ್, ಅದರಲ್ಲಿರುವಂಥ ಎಲ್ಲ ಆಯಾಮಗಳ ಬಗ್ಗೆ ಜನರಿಗೆ ಗೊತ್ತಾಯಿತು. ಮತ್ತು ಎಲ್ಲ ಹೊಸದು, ಬಸವಣ್ಣನವರ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮತ್ತು ಸಮಾನತೆ ಎಲ್ಲ ಅಂಶಗಳ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆ ಪ್ರಾರಂಭ ಆಯಿತು. ಯಾವ ಲೆವೆಲ್ಗೆ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಸಾಪ್ತಾಹಿಕದಲ್ಲಿ ಬಸವ ಜಯಂತಿ ಆಚರಣೆ ಬಗ್ಗೆ ಆಗಿನ ಒಂದು ದಿನಪತ್ರಿಕೆ ಲೇಖನ ಪ್ರಕಟಿಸಿದ್ದಕ್ಕೆ ಬಹಳ ಜನ ರೋಮಾಂಚಿತರಾದರು. ಅಂದ್ರೆ ಅದರ ಅರ್ಥ ಬಸವ ಜಯಂತಿಗೊಂದು ಲೇಖನ ಪ್ರಕಟ ಆಗುತ್ತಂದ್ರೆ ಗ್ರೇಟ್ ಅಂತ ಕಾಲಘಟ್ಟದಲ್ಲಿ ಶುರುವಾಯ್ತು. ಈಗ ಹಾಗಲ್ಲ, ಬಸವ ಜಯಂತಿ ಇವತ್ತು ಇಡೀ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ, ಹೊರದೇಶಗಳಲ್ಲಿ, ಅಂದ್ರೆ ಥೇಮ್ಸ್ ನದಿಯ ತೀರದವರೆಗೂ ಬಸವಣ್ಣ ಬಸವ ಕಲ್ಯಾಣದಿಂದ, ಸಂಗಮದಿಂದ ಇವತ್ತು ಬಸವಣ್ಣ ಇಡೀ ಥೇಮ್ಸ್ ನದಿ ಇಂಗ್ಲೆಂಡ್ವರೆಗೂ ಪ್ರಯಾಣ ಮಾಡಲಿಕ್ಕೆ ಕಾರಣ ಒಬ್ಬ ವ್ಯಕ್ತಿಯ ಇಡೀ ಬದುಕಿನ ಚಿತ್ರಣ ಸಮರ್ಪಕವಾಗಿ ಗೊತ್ತಾದರೆ ಮಾತ್ರ. ಸೂಪರ್ಫಿಷಿಯಲ್ ಆಗಿ ಮತ್ತು ಅರ್ಧಂಬರ್ಧ ಗೊತ್ತಿದ್ರೆ ನಮ್ಗೆ ಆಚರಣೆ ಸಾಧ್ಯ ಇಲ್ಲ. ಇವತ್ತು ಆಚರಣೆ ಮಾಡುವಂತಹ ಎಲ್ಲ ಶರಣರ ಜಯಂತಿಗಳು ಅಷ್ಟೇ ಅರ್ಥಪೂರ್ಣ, ಯಾವಾಗ ಅವರ ತತ್ವಗಳ ಆಚರಣೆ ಮತ್ತು ತತ್ವದ ಅರಿವಾದ್ರ ಅಂಥ ಅರಿವತ್ತು ಸಮಾಜದಲ್ಲಿ ಬಂದಿದೆ ಈ ಹಂತಕ್ಕೆ. ಅಂದ್ರೆ ಬಸವಣ್ಣನವರ ಹೆಸರಿನ ಮೇಲೆ ಒಂದು ಸ್ಯಾಟಲೈಟ್ ಟಿವಿ ಪ್ರಾರಂಭ ಆಗೋ ಮಟ್ಟಿಗೆ ಖಂಡಿತ ಬಸವ ಜಯಂತಿ ಎತ್ತಿನ ಮೆರವಣಿಗೆಯಿಂದ ಹಿಡಿದು ಬಸವ ವಾಹಿನಿ ಪ್ರಾರಂಭದವರ ಅಂತ ಇದೆ ಅಲ್ಲ, ಇದು ಬಸವಣ್ಣನವರಿಗೆ ಇರಬಹುದಾದ ಬಹುದೊಡ್ಡ ಶಕ್ತಿ ಮತ್ತು ಆ ತಾಕತ್ತು ಅಂತ ನಾ ಹೇಳಿದೆ. ನಮ್ಮ ಇವತ್ತು ವಾಹಿನಿ ಬಸವ ಟಿವಿಯ ಒಂದು ಸೂಕ್ತ ನಿದರ್ಶನ ಅಂತ ಹೇಳಬಹುದು. ಇವತ್ತು ಬಸವಣ್ಣನವರ ಬದುಕಿನ ಸಂದೇಶಗಳನ್ನ ಸಾರ್ಲಿಕ್ಕೆ, ಬಿತ್ತರಿಸ್ಲಿಕ್ಕೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡುವಂತಹ ಸ್ಥಿತಿ ಬಂದಿದೆ ಅಂದ್ರೆ ಅರ್ಥ ಸಾಮಾನ್ಯರ ಮೇಲೆ ನಾವು ಹಣ ಹುಡಕಾಗಲ್ಲ. ವ್ಯವಹಾರಿಕ ಜಗತ್ತಿನಲ್ಲಿ ನಾವು ಹಣ ಹುಡಬೇಕಾಗಿತ್ತು ಅಂದ್ರೆ ದೊಡ್ಡ ವ್ಯಕ್ತಿ, ಇಮೇಜ್ ಇರುವಂತ ವ್ಯಕ್ತಿಗೆ ಮಾತ್ರ ನಾವು ಹಣ ಹುಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ಇಲ್ಲಿ ಆ ಒಂದು ರಾಜಸತ್ಯ ಮನೋಧರ್ಮ ಅಲ್ಲ, ಮಾನವೀಯ ಮೌಲ್ಯ, ದಯೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ, ಇಷ್ಟು ಸಂದೇಶಗಳನ್ನ ಹೇಗೆ ಜನಸಾಮಾನ್ಯರಲ್ಲಿ ಬಿತ್ತಿದ್ರು ಯಶಸ್ವಿ ಆದ್ರ ಅನ್ನೋದು ಈ ಬಸವ ಜಯಂತಿಯ ಆಚರಣೆ ಮತ್ತು ಆಶಯ ಆಗಬೇಕು. ಖಂಡಿತ ಪ್ರೊಫೆಸರ್, ಈಗ ನನ್ನದೊಂದು ಮನವಿ ಏನಂದರೆ, ಬಸವಣ್ಣನವರ ಬಗ್ಗೆ ಬಹಳಷ್ಟು ಪುಸ್ತಕಗಳನ್ನು ಓದ್ಕೊಂಡಿದ್ದೀವಿ, ಲೇಖನಗಳು ಬರುತ್ತೆ, ಜೊತೆಗೆ ಕಿರುತೆರೆಯಲ್ಲಿ ಧಾರಾವಾಹಿ ರೂಪದಲ್ಲಿ ಬರುತ್ತೆ, ಜೊತೆಗೆ ಸಿನಿಮಾಗಳ ಮೂಲಕ ಕೂಡ ಬಸವಣ್ಣನವರನ್ನು ನೋಡಿದ್ವಿ. ಆದರೆ ನಮಗಷ್ಟು ಆ ಒಂದು ಶತಮಾನಕ್ಕೆ ನಾವು ಹೋಗಬೇಕು ಅಂದರೆ ನಿಮ್ಮಿಂದ ಸಾಧ್ಯ ಅಂತ ಅನ್ಕೋತೀನಿ. ಯಾಕಂದರೆ ನೀವು ಅಷ್ಟು ಹತ್ತಿರದಿಂದ ಬಲ್ಲವರು, ನೋಡಿದವರು, ನೀವು ಬಹಳಷ್ಟು ಅಳವಡಿಸ್ಕೊಂಡಿದ್ದೀರಿ ನಿಮ್ಮದಲ್ಲೂ ಕೂಡ. ಹೀಗಾಗಿ ಬಸವಣ್ಣನವರ ಒಂದು ಆಗಿನ ಜೀವನ ಶೈಲಿ, ಶತಮಾನದ ಹಿಂದೆ ನಾವು ಹೋಗಿ ನೋಡೋದಾದರೆ ಅಷ್ಟು ಮಟ್ಟಿಗೆ ಕ್ರಾಂತಿಕಾರಿಯಾಗಿ ಆಗಬೇಕು ಅನ್ನೋದಾದರೆ ಏನೆಲ್ಲ ಯಾವ ರೀತಿ ಇತ್ತು ಆಗಿನ ಜೀವನ ಶೈಲಿ ಅಂತ ನೋಡುವುದಂದ್ರೆ ಅರ್ಥ ವಚನಗಳ ಮೂಲಕ ಕಲ್ಪನೆ ಮಾಡಿಕೊಂಡು ಹೋಗೋದೆ. ಅದೇ ವಚನಗಳನ್ನು ಆಧಾರವಾಗಿಟ್ಕೊಂಡು ನಮ್ಮ ಶೂನ್ಯ ಸಂಪಾದನೆ ರಚನೆ ಆಯಿತು. ಶೂನ್ಯ ಸಂಪಾದನೆ ಆಧಾರವಾಗಿಟ್ಕೊಂಡು ಅನೇಕ ಕಥೆ ಕಾದಂಬರಿಗಳು ಬಂದವು. ಯಾವುದೇ ಒಂದು ಕಾಲಘಟ್ಟವನ್ನ ಟ್ರಿನಿಟಿ ಅಂತ ಕರಿತೇವೆ, ಟೈಮ್ ಪ್ಲೇಸ್ ಆಕ್ಷನ್. ಯಾವ ಕಾಲಘಟ್ಟದಲ್ಲಿ ಆ ಘಟನೆ ನಡೀತು, ಯಾವ ಸ್ಥಳದಲ್ಲಿ ನಡೀತು, ಆಮೇಲೆ ಆಕ್ಷನ್ ಅವತ್ತಿನ ಸಂದರ್ಭ ಹೇಗಿತ್ತು, ಇವು ಮೂರನ್ನ ನೋಡಿದಾಗ
ಸಾಮಾಜಿಕವಾಗಿ ಅವತ್ತಿನ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು? ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇರಲಿಲ್ಲ, ರಾಜಸತ್ತೆ ವ್ಯವಸ್ಥೆ ಇತ್ತು. ಎಲ್ಲ ಪ್ರದೇಶಗಳಂತೆ ಬಸವ ಕಲ್ಯಾಣದಲ್ಲೂ ಕೂಡ ಒಬ್ಬ ರಾಜ ಇದ್ದ, ಬಿಜ್ಜಳ ಇದ್ದ. ಅವರ ಆಸ್ಥಾನದಲ್ಲಿ ಬಸವಣ್ಣನವರು ಪ್ರಧಾನಮಂತ್ರಿಗಳಾಗಿದ್ದರು. ಆದರೆ ಅವರಲ್ಲಿ ಆ ಇಡೀ ಸಾಮಾಜಿಕ ವ್ಯವಸ್ಥೆ ಎಷ್ಟು ಕಠೋರವಾಗಿತ್ತು ಅಂತ ನಮಗೂ ಗೊತ್ತಿದೆ. ಏನು ಅಂದರೆ ಜಾತಿ ವ್ಯವಸ್ಥೆ ಪ್ರಧಾನವಾಗಿತ್ತು. ಜಾತಿ ವ್ಯವಸ್ಥೆ ಮತ್ತು ಈ ರಾಜರು ಮತ್ತು ಪ್ರಜೆಗಳು ಅನ್ನುವಂಥ ವ್ಯವಸ್ಥೆ, ಅಂದರೆ ವರ್ಗಭೇದ ಮತ್ತು ಈ ಜಾತಿ ವ್ಯವಸ್ಥೆ ಇವೆರಡೂ ಭಾಳ ಎಷ್ಟು ಮಟ್ಟಿಗಿತ್ತು ಅಂದರೆ ಶೂದ್ರರು, ದಲಿತರು ಮತ್ತು ಮಹಿಳೆಯರಿಗೆ ಅಂಥ ಮುಕ್ತವಾದ ಸ್ವಾತಂತ್ರ್ಯ ರಾಜಸತ್ತೆಯಲ್ಲಿ ಇರಲಿಲ್ಲ. ಅದು ಬಸವಣ್ಣನವ್ರಿಗೆ ಇಷ್ಟ ಆಗಲಿಲ್ಲ. ಏನಿದು ಮನುಷ್ಯರ ಮಧ್ಯೆ ಭಿನ್ನ ಅಂದರೆ, ಒಬ್ಬ ವ್ಯಕ್ತಿಗೆ ಬಾಲ್ಯದಲ್ಲಿ ಆ ಒಂದು ಇಂಟ್ಯೂಷನ್ ಇರ್ತದೆ. ಒಬ್ಬ ಧರ್ಮ ಸಂಸ್ಥಾಪಕರ ಯಾರದೇ ಜೀವನ ಚರಿತ್ರೆ ನೋಡ್ರಿ, ಅವರ ಮನಸ್ಸಿನಲ್ಲಿ ಅದು ಅವರು ಆ ರೀತಿ ವ್ಯಕ್ತಿತ್ವ ಇರುತ್ತೆ. ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ, ಎಲ್ಲರೂ ಹೋರಾಟಗಾರರಾಗೋದಿಲ್ಲ. ಹಾಗಾಗಿ ಅವ್ರಿಗೇನಾಯ್ತು, ಬಾಲ್ಯದಲ್ಲಿ ಆ ಅಕ್ಕನಿಗಿಲ್ಲದ ಜನಿವಾರ, ಅಕ್ಕನಿಗೆ ಜನಿವಾರ ಇಲ್ಲ ಅಂದ್ರೆ ನನಗೆ ಹಾಕ್ಬೇಕು, ಆ ಸಮಾರಂಭದಲ್ಲಿಂದನೆ ಅವ್ರಿಗೆ ಆ ತಲೆಯಲ್ಲಿ ಬಂತು. ಅಂದರೆ ಹೆಣ್ಣಿಗೆ ಇದು ಸಂಸ್ಕಾರ ಇಲ್ಲ, ಕೊಡಬಾರ್ದು, ಧಾರ್ಮಿಕ ಸಂಸ್ಕಾರ ಇಲ್ಲ, ಗಂಡಿಗೆ ಮಾತ್ರ ಇದೆ ಅಂದ ತಕ್ಷಣ ಅವರ ಒಂದು ಕ್ರಾಂತಿಕಾರಿಕ ಮನೋಭಾವ ಮೊಳಕೆ ಹೊಡಿತು. ಅಲ್ಲಿಂದ ಪ್ರತಿಭಟಿಸಿ ಬರ್ತಾರೆ ಅನ್ನೋದು ಒಂದು ಐತಿಹ್ಯ, ಒಂದು ಪಾರ್ಟ್. ಆದರೆ ಜಾತಿ ವ್ಯವಸ್ಥೆ ಎಷ್ಟು ಕ್ರೂರವಾಗಿತ್ತಂದ್ರೆ, ಒಬ್ಬ ವ್ಯಕ್ತಿ, ದಲಿತ ವ್ಯಕ್ತಿ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಅವನು ಸಂಭೋಳಿ ಸಂಭೋಳಿ ಅಂತ ಕೂಗ್ತಾ ಹೋಗಬೇಕು. ಅವನ ಕೈಯಲ್ಲಿ ಒಂದು ಪೊರಕೆ ಇರಬೇಕು, ಕೊರಳಲ್ಲೊಂದು ಮಡಿಕೆ ಇರಬೇಕು. ತಾನು ನಡೆದ ಹಾದಿಯನ್ನು ಸ್ವಚ್ಛ ಮಾಡಬೇಕು ಕಸ್ಬರಿಗೆಯಿಂದ. ಆಮೇಲೆ ಉಗುಳು ಬಂದರೆ ಅವನು ತನ್ನ ಕೊರಳಲ್ಲಿರೋ ಮಡಿಕೆಯಲ್ಲೇ ಉಗುಳ್ಬೇಕು. ಅಂದರೆ ಆಮೇಲೆ ಸಂಭೋಳಿ ಸಂಭೋಳಿ ಅಂತ ಯಾಕೆ ಕೂಗ್ಬೇಕಂದ್ರೆ, ಮೇಲ್ವರ್ಗದವ್ರು ಯಾರು ಬಾಗಿಲ ಹೊರಗಡೆ ಬರಬಾರ್ದು, ಕಿಟಕಿ ಬಾಗಿಲನ್ನು ಮುಚ್ಕೋಬೇಕು, ಅವನ ನೆರಳು ಇನ್ನು ಮೇಲೆ ಬಿಡಬಾರ್ದು. ವಿಚಾರ ಮಾಡ್ರಿ, ದಲಿತರ ಬಗ್ಗೆ ಅಷ್ಟೊಂದು ಕೆಟ್ಟ ಭಾವನೆ ಇಟ್ಕೊಂಡಿರುವಂತಹ ಜಾತಿ ವ್ಯವಸ್ಥೆ, ಆಮೇಲೆ ವರ್ಣಾಶ್ರಮದ ಬಹಳ ಆಳವಾಗಿ ಇರುವಂತಹ ನಂಬಿಕೆ, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ, ಶೂದ್ರ, ಈ ನಾಲ್ಕು ಏನು ವರ್ಣ ವ್ಯವಸ್ಥೆಯನ್ನು ರೂಪಿಸಿದ್ರಲ್ಲ, ಇದಲ್ಲದೆ ಪಂಚಮರು ದಲಿತರು, ದಲಿತರಷ್ಟೇ ಸಮಾನರು ಮಹಿಳೆಯರು. ಇಂತಹ ಪ್ರಸಂಗದಲ್ಲಿ ಇಷ್ಟೆಲ್ಲ ರೆವಲ್ಯೂಷನ್ ನಡೀತು ಅನ್ನೋ ಕಾಲ ನೋಡಿದ್ರೆ, ಈಗಿನ ಕಾಲದಲ್ಲಿ ಇದು ಅದ್ಭುತ ಅಲ್ಲ. ಈಗ ಮೀಸಲಾತಿ ಇದೆ, ಮಹಿಳೆಯರಿಗೆ ಸ್ವಾತಂತ್ರ್ಯ, ಇದು ನಾನು ಮಾತಾಡ್ತಾ ಇರೋದು 900 ವರ್ಷಗಳ ಹಿಂದೆ, ಇದು ಅದು 12ನೇ ಶತಮಾನ, ಇದು 21ನೇ ಶತಮಾನ. ಈ ಕಾಲಘಟ್ಟದ ಮಧ್ಯೆ ಆವತ್ತಿನ ಕಾಲಮಾನ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ಮತ್ತೆ ಅದನ್ನ ಎದುರು ಹಾಕೊಂಡು, ಆ ಪುರೋಹಿತ ಶಾಹಿ ಮನೋಧರ್ಮವನ್ನು ಎದುರು ಹಾಕೊಂಡು ಹೊಸ ವ್ಯವಸ್ಥೆಯನ್ನ ಕಟ್ಟುವಂತ ಧೈರ್ಯ ಬೇರೆ ಯಾರಿಗೂ ಇರಲಿಲ್ಲ, ಯಾರು ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ. ಬುದ್ಧನ ಸ್ಥಿತಿ ಬೇರೆ, ಬುದ್ಧ ರಾಜ ಇದ್ರು, ಸ್ವತಃ ರಾಜ ಇದ್ದುದರಿಂದ ಪ್ರಭಾವಕಾರಿಯಾಗಿ ಆ ಧರ್ಮ ಬೆಳೀತು. ಹಾಗೆ ಇಲ್ಲಿನೂ ಕೂಡ ಬಸವಣ್ಣನವರು ಪ್ರಭಾವಿ ವ್ಯಕ್ತಿ ಆಗಿದ್ದರಿಂದ ಅದು ಸಾಧ್ಯ ಆಯಿತು. ಮತ್ತು ಅವತ್ತು ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಸಂಪೂರ್ಣ ಅಸಮಾನತೆಯಿಂದ ತುಂಬಿತ್ತು. ಮತ್ತು ನೀವು ಅನ್ಬೋದು, ಆ ಅಸಮಾನತೆಯ ವಾತಾವರಣದಲ್ಲಿ ಜನ ಸುಖವಾಗಿದ್ದಿಲ್ಲೇನು, ಗುಲಾಮಗಿರಿಯನ್ನು ಒಪ್ಕೊಂಡವರು ಸುಖವಾಗಿದ್ದೇ ಇರ್ತಾರೆ. ನಾನು ಗುಲಾಮಗಿರಿಯಲ್ಲಿ ಇದೀನಿ ಅನ್ನೋ ಭಾವನೆ ಇರೋದಿಲ್ಲ. ಈಗ ನೋಡಿ, ಪ್ರಾದೇಶಿಕವಾಗಿ ನೀವು ಒಂದೊಂದು ಪ್ರದೇಶಗಳನ್ನ ಕರ್ನಾಟಕದಲ್ಲಿ ಗಮನಿಸ್ತಾ ಬನ್ರಿ, ಮಂಗಳೂರು ಕಡೆ ಜನಜೀವನ ಹೇಗಿದೆ, ಬೆಂಗಳೂರು ಕಡೆ ಜನಜೀವನ ಹೇಗಿದೆ, ನಮ್ಮ ಹೈದರಾಬಾದ್ ಕರ್ನಾಟಕದ ಜನಜೀವನ ಹೇಗಿದೆ, ಯಾವ ನಾಡಿನಲ್ಲಿ, ಕಲ್ಯಾಣದ ನಾಡಿನಲ್ಲಿ ಅಷ್ಟೊಂದು ಸಮಾನತೆ, ಮಹಿಳಾ ಸಮಾನತೆ, ಆರ್ಥಿಕ ಸಮಾನತೆ, ಧಾರ್ಮಿಕ ಸಮಾನತೆ ಬಂದ ನಾಡಿನಲ್ಲಿ ಹೇಗೆ ನಿಜಾಮರ ಕಾಲದಲ್ಲಿ ನಾವು ಎಷ್ಟು ಮತ್ತೆ ಹಿಂದೆ ಹೋದ್ವಿ. ಹೈದರಾಬಾದ್ ಕರ್ನಾಟಕದ ಸ್ಥಿತಿ ನೋಡಿದ್ರೆ ನೀವು, ಇವತ್ತಿಗೂ ಕೂಡ ಆ ಫಂಡಮೆಂಟಲ್ ಮೂಲಭೂತವಾದ ಮನೋಧರ್ಮ ಮತ್ತು ಆ ಫ್ಯೂಡಲ್ ಆಟಿಟ್ಯೂಡ್ ಇವತ್ತಿಗೂ ಹೋಗಿಲ್ಲ. ಅಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇಲ್ಲ ಅಂದ್ರೆ ಸಂಪೂರ್ಣ ಅಂತಲ್ಲ, ಈ ಪ್ರದೇಶಗಳಿಗೆ ಹೋಲಿಸಿ ನೋಡಿದಾಗ. ನಾನು ಐ ಆಮ್ ನಾಟ್ ಬ್ಲೇಮಿಂಗ್ ದಟ್ ಏರಿಯಾ, ಅಂದ್ರೆ ಅದು ಸಹಜ ಪ್ರಭಾವ, ಒಂದು ಕಾಲಕ್ಕೆ ಹೇಳಲಿಕ್ಕೆ ಶರಣರ ಪ್ರಭಾವ, ಆಮೇಲೆ ನಿಜಾಮ್ ಸಂಸ್ಕೃತಿಯ ಪ್ರಭಾವದಿಂದಾಗಿ ಎಲ್ಲ ಮತ್ತೆ ಮಹಿಳೆಯರ ಸ್ಥಾನಮಾನ ಅಧೋಗತಿಗೆ ಹೋಯ್ತು, ದಲಿತರ ಸ್ಥಾನಮಾನ ಅಧೋಗತಿಗೆ ಹೋಯ್ತು. ನೋಡಿ ಕಾಲಚಕ್ರ ಹೇಗಿರುತ್ತೆ. ಇವತ್ತು ಕಲ್ಯಾಣ ನಾಡು ಅಂತ ಜನ ಆ ಮಣ್ಣನ್ನು ಮುಟ್ಟಿ ನಮಸ್ಕಾರ ಮಾಡ್ಬೇಕಂತಾರೆ, ಬಟ್ ಸಾಮಾಜಿಕ ಸ್ಥಿತಿಗತಿ ಹೇಗೆ ಬದಲಿ ಆಗ್ತಾ ಹೋಯ್ತು. ಇವತ್ತು ದಕ್ಷಿಣ ಕನ್ನಡದಲ್ಲಿ ಅಥವಾ ಬೆಂಗಳೂರಿನಂಥ ಪ್ರದೇಶಗಳಲ್ಲಿ ಅದರಲ್ಲಿ ಹೇಗೆ ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಯಿತು, ಹಾಗೆಲ್ಲ ಜನರ ಸ್ಥಿತಿ ಬದಲಾವಣೆ. ಜಾತಿ ಭೇದದ ಜೊತೆಗೆ ನೀವು ಆಗಲೇ ಹೇಳಿದ್ರಿ ಮಹಿಳೆಯರ ಸ್ಥಾನಮಾನದ ಬಗ್ಗೆ. ಒಬ್ಬ ಹೆಣ್ಣಾಗಿ ನಾನು ಪ್ರಶ್ನೆ ಕೇಳಬೇಕು ಆಗೋದಾದ್ರೆ, ಆಗಿನ ಕಾಲದಲ್ಲಿ, ಆಗಿನ ಒಂದು ಶತಮಾನದಲ್ಲಿ ಹೆಣ್ಣನ್ನ ಒಂದು ಭೋಗದ ವಸ್ತುವನ್ನಾಗಿ ನೋಡುವಂತಹ ಕಾಲ ಇತ್ತು. ಆದ್ರೆ ಹೆಣ್ಣು ಅಬಲೆ ಅಲ್ಲ, ಸಬಲೆ. ಹೆಣ್ಣಿಗೂ ಕೂಡ ಸಮಾನತೆ ಇರಬೇಕು, ಸ್ವಾತಂತ್ರ್ಯ ಸಿಗಬೇಕು. ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಬಸವಣ್ಣನವರು ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಆಗ ಸಾಧ್ಯವಾಗಿದ್ದು ಈಗಲೂ ಕೂಡ ಮುಂದುವರೆದುಕೊಂಡು ಬಂದಿದೆಯಾ ಅನ್ನೋದು ಪ್ರಶ್ನೆ. ಆಗ ಯಾಕೆ ಸಾಧ್ಯ ಆಯ್ತು? ಮೊದಲನೇದವ್ರ ಪ್ರಶ್ನೆ ಎತ್ತಿದ್ದೆ, ಅಕ್ಕನಿಗೆ ಜನಿವಾರ ಇಲ್ಲ ಅಂದ್ಮೇಲೆ ನನಗೆ ಯಾಕೆ ಅಂತ. ಬಂದ ಮೇಲೆ
ಅಲ್ಲಿವರೆಗೂ ಸಂಸಾರದಲ್ಲಿ ಇದ್ದುಕೊಂಡೇ ಮಹಿಳೆ ಸಾಧಿಸಬೇಕು ಅನ್ನೋದು ಅವರದು ಸಮಾನತೆಯನ್ನು ಕೊಟ್ಟರು. ಮತ್ತೆ ಪ್ರತಿಯೊಬ್ಬ ವರ್ಗದ ಮಹಿಳೆಯನ್ನು ತನ್ನ ಭಾವನೆಗಳನ್ನು ಹಂಚಿಕೋಬೇಕು. ಆಗ ಆ ರಾಜಕೀಯ ವ್ಯವಸ್ಥೆ ಮತ್ತು ಅಲ್ಲಿ ಭೋಗದ ವಸ್ತುವಾಗಿ ಬಳಸ್ಕೊಂಡಿದ್ದೇನೋ ನಿಜ. ಆ ಭೋಗದ ವಸ್ತುವನ್ನು ದಾಟಿ ಮಹಿಳೆ ಸ್ವತಂತ್ರಳಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಅವಳು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು ಅನ್ನೋದಕ್ಕೆ ಒಂದು ಅವರಿಗೆ ಉದಾಹರಣೆ ಬೇಕಾಗಿತ್ತು. ಬಹುಶಃ ಇಡೀ ವ್ಯವಸ್ಥೆಯನ್ನು ಇಡೀ ಕಾಲಘಟ್ಟವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಧ್ಯಾತ್ಮದ ದೃಷ್ಟಿಕೋನದಿಂದ ನೋಡಬೇಕಾಗುತ್ತೆ. ಹಾಗಾದರೆ ಅಲ್ಲಮ್ಮ, ಬಸವಣ್ಣ, ಚನ್ನಬಸವಣ್ಣ ಇದು ಹೇಗೆ ಕಾಂಬಿನೇಷನ್ ಆಯಿತು? ಇದು ಹೇಗೆ ಸಿಂಕ್ರನೈಸ್ ಆಯಿತು? ಅವರೆಲ್ಲ ಯಾಕೆ ಬಂದರು? ಅಲ್ಲಿ ಅಕ್ಕ ಮಹಾದೇವಿ ಅಲ್ಲಿಂದ ಅಲ್ಲಿಗೆ ಯಾಕೆ ಬಂದ್ಲು? ಪಾದಯಾತ್ರೆ ಮಾಡಿಕೊಂಡು ನಡ್ಕೊಂಡು ಬಂದ್ಲು? ಯಾಕೆ ವೈರಾಗ್ಯ ನಿಧಿ ಯಾಕೆ ಬರ್ತದೆ? ಅವರಿಗೆ ಅಕ್ಕ ಮಹಾದೇವಿಗೆ ಒಂದು ಸೂಕ್ತವಾದ ತನ್ನ ಭಾವನೆಗಳಿಗೊಂದು ಸೂಕ್ತವಾದ ವೇದಿಕೆ ಬೇಕಾಗಿತ್ತು. ಅನುಭವ ಮಂಟಪ ಅಂತ ವೇದಿಕೆ ಆಯ್ತು. ಹಾಗಾಗಿ ಅಲ್ಲಿ ಬಂದ್ಮೇಲೆ ಹೇಗೆ ಕೊಟ್ಟರು, ಹೇಗೆ ಸ್ವೀಕಾರ ಮಾಡಿದ್ರು, ಮತ್ತೆ ಅವಳು ಆ ಕೌಶಿಕನಿಂದ ದೂರ ಆಗಿ ಬಂದ ಘಟನೆ ಅದನ್ನೆಲ್ಲ ಓದ್ದಾ ನಮ್ಗೆ ಏನು ಆಶ್ಚರ್ಯ ಆಗುತ್ತೆ ಅಂದರೆ, 21ನೇ ಶತಮಾನ ಇರುವ ಈ ಕಾಲಘಟ್ಟದಲ್ಲಿ ಸ್ತ್ರೀಗಿರುವ ಸ್ವಾತಂತ್ರ್ಯ ಯಾವ ಲೆಕ್ಕದಲ್ಲೂ ಅಲ್ಲ. ಇದು ಏನು ಮಹತ್ವದ್ದಲ್ಲ, ಇದು ಮೀರಿದ ಒಂದು ಶಕ್ತಿ ಇತ್ತು. ನೀವೆಲ್ಲ ಈಗಿನ ಕಾಲದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕೇಳ್ತೀರಿ, ಮತ್ತೆ ನೀವು ಮುಕ್ತವಾದ ವಾತಾವರಣವನ್ನು ಕೇಳ್ತೀರಿ, ಇದರ ಆಚೆ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ, ಆಧ್ಯಾತ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ, ಎಲ್ಲಿ ಸಾಧ್ಯ ಆಗಿತ್ತು? ಅಕ್ಕ ಆದ್ಮೇಲೆ ಯಾವುದೇ ಜಗದ್ಗುರು ಪಟ್ಟಣ ಮಹಿಳೆಯರಿಗೆ ಕೊಟ್ಟಿರಲಿಲ್ಲ. ಮತ್ತೆ 20ನೇ ಶತಮಾನ ಬರೋವರೆಗೂ, ಮಾತಾಜಿ ಮೊದಲ ಮಹಿಳಾ ಜಗದ್ಗುರು ಆಗೋವರೆಗೂ ಅದು ಹಾಗೆ ಚರ್ಚೆಯಲ್ಲಿತ್ತು. ಬಸವಣ್ಣನವರ ತತ್ವಗಳು ಮಾತಿನಲ್ಲಿತ್ತು. ಈಗ ಆಚರಣೆಯಲ್ಲಿ ಎಷ್ಟು ಜನ ಈಗ ಮಹಿಳೆಯರು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದಾರೆ, ಪ್ರವಚನ ಮಾಡ್ತಾರೆ, ಪೀಠಗಳನ್ನು ಕಟ್ಕೊಂಡಿದ್ದಾರೆ. ಅಂದ್ರೆ ಪುರುಷ ಪ್ರಧಾನ ವ್ಯವಸ್ಥೆಯ ಮನಸ್ಥಿತಿ ಹೇಗಿರ್ತದೆ ಅಂದ್ರೆ, ತಾತ್ವಿಕವಾಗಿ ನಾವೆಲ್ಲರೂ ಹೇಳ್ತೇವೆ ಹೌದು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ. ವೈಯಕ್ತಿಕವಾಗಿ ಮಹಿಳೆಯರಿಗೆ ಕೊಡೋ ಸ್ವಾತಂತ್ರ್ಯ ವಿಷಯ ಬಂದಾಗ ದೇರ್ ಆರ್ ಮೋರ್ ರಿಸರ್ವೇಷನ್ಸ್ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ. ಮತ್ತೆ ಈ ವ್ಯವಸ್ಥೆಯಲ್ಲಿ ಪುರುಷನ ಹೀಗಾಗಲಿಕ್ಕೆ ಕಾರಣ ಏನಂದ್ರೆ, ಅವನು ಬೆಳೆದು ಬಂದ ಪರಿಸರ. ನಾವು ಒಂದು ವಿಷಯದಲ್ಲಿ ಯಾರನ್ನು ದೂಷಿಸೋ ಆಗಿಲ್ಲ, ಆದರೆ ಅದು ಅನಿವಾರ್ಯವಾಗಿ ಪುರುಷ ಪ್ರಧಾನ ವ್ಯವಸ್ಥೆ. ಇದು ಬರೀ ದಿಸ್ ಇಸ್ ಯೂನಿವರ್ಸಲ್ ಪ್ರಾಬ್ಲಮ್, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಇದು ಯೂನಿವರ್ಸಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಇದನ್ನ ಹೇಗೆ ಫೇಸ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಅವರದಕ್ಕೊಂದು ಮಾರ್ಗ ಹಾಕಿ ಕೊಟ್ಟರು. ನೀವು ಮೊದಲು ಮಹಿಳೆ, ಈಗ ಆರ್ಥಿಕ ಸ್ವಾತಂತ್ರ್ಯದ ಪ್ರಶ್ನೆ, ಅವಾಗ ಆರ್ಥಿಕ ಸ್ವಾತಂತ್ರ್ಯದ ಪ್ರಶ್ನೆ ಇರಲಿಲ್ಲ. ಅವರ ಮೊದಲ ಪ್ರಶ್ನೆ ಧಾರ್ಮಿಕ ಸ್ವಾತಂತ್ರ್ಯತೆ. ನೀವು ಪೂಜೆ ಮಾಡೋಕ್ಕೆ ಅರ್ಹಳಲ್ಲ, ನೀನು ದಲಿತರಾಗಿ ದೇವ್ರನ್ನ ಮುಟ್ಟೋಕೆ ಅರ್ಹಳಲ್ಲ, ನೀವು ಅಲ್ಲ ನೀವು, ಯಾಕಂದ್ರೆ ನಿಮಗೆ ಮೈಲಿಗೆ ಇದೆ, ಮುಟ್ಟಿದೆ ಸಾವಿದೆ ಅನ್ನೋ ಸೂತಕದಲ್ಲಿ ದೂರಿಟ್ಟಿದ್ರು. ಆ ಸೂತಕದಲ್ಲಿ ದೂರಿಟ್ಟಿದ್ದು ಬ್ಯಾಡ್ ಆಗಿತ್ತು. ಮತ್ತೆ ಇದನ್ನ ಆಲೋಚನೆ ನಮಗಿಂತಲೂ ಹೆಚ್ಚು ಈ ನಾಡಿನಲ್ಲಿ ಮಹಿಳೆಯರು ಪ್ರಬುದ್ಧರಾಗಿ ಇಡೀ ಚಳವಳಿಯನ್ನು ಗಮನಿಸಬೇಕು. ಅವರು ಕೂಡ ತುಂಬಾ ಸೂಪರ್ಫಿಷಿಯಲ್ ಆಗಿ ಮಟೀರಿಯಲಿಸ್ಟಿಕ್ ಆಗಿ ಮಾತಾಡೋದು ನಿಲ್ಲಿಸಬೇಕು. ಏನಾಗಿದೆ, ಬಹಳಷ್ಟು ಜನ ಪ್ರಗತಿಪರರಿರ್ಬೋದು, ಪ್ರಜ್ಞಾವಂತರಿರ್ಬೋದು, ಶಿಕ್ಷಣ ಪಡೆದವರಿರ್ಬೋದು, ತುಂಬಾ ಸೂಪರ್ಫಿಷಿಯಲ್ ಆಗಿ ಧರ್ಮದ ಬಗ್ಗೆ ಮಾತಾಡ್ತಾರೆ, ತುಂಬಾ ಸೂಪರ್ಫಿಷಿಯಲ್ ಆಗಿ ಹೋರಾಟಗಳ ಬಗ್ಗೆ ಮಾತಾಡ್ತಾರೆ, ಮಹಿಳಾ ದಿನಾಚರಣೆಗಳಲ್ಲಿ ಘೋಷಣೆಗಳನ್ನು ಕೂಗ್ತಾರೆ. ಇಷ್ಟೆಲ್ಲ ಇದ್ರೂ ಯಾಕೆ ವಾತಾವರಣ ಸಮಂಜಸವಾಗಿಲ್ಲ, ಯಾಕೆ ವಾತಾವರಣ ಪೂರಕವಾಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಗಲೂ ಕೂಡ ಮಹಿಳೆ ಮೇಲೆ ಅತ್ಯಾಚಾರಗಳು ಯಾಕೆ ಆಗ್ತವೆ, ಇದಕ್ಕೆ ಯಾರು ಕಾರಣ ಅಂತ ಮಹಿಳೆಯೇ ಹೆಚ್ಚು ಸೂಕ್ತವಾದ ಮಾರ್ಗದರ್ಶನವನ್ನು ಕೊಡಬೇಕು ಹೊರತಾಗಿ ಪುರುಷ ಪ್ರಧಾನದಿಂದ ನೀವು ಅದನ್ನ ನಿರೀಕ್ಷೆ ಮಾಡಬಾರದು. ಅಕ್ಕನೇ ಹೇಳಿದಾಳೆ, ನೊಂದವರ ನೋವ ನೋಯದವರೆತ್ತಬಲ್ಲರು. ನೊಂದವರು ನೀವು, ನೊಂದಿರೋರು ಸಾಂತ್ವನ ಹೇಳಬೇಕು. ಆಮೇಲೆ ಅತ್ತೆಯಿಂದನೇ ಸೊಸೆ ಕಿರುಕುಳ ಅನ್ನುವಂಥ ಮಾತು, ಹೆಣ್ಣಿಗೆ ಶತ್ರು ಅನ್ನೋ ಇನ್ನೂ ಬಾಲಿಷವಾದ ಮಾತುಗಳನ್ನು ಎಷ್ಟು ದಿವಸ ನಾವು ಹೇಳ್ಕೊಂಡು ಕೊಡೋಕ್ಕಾಗತ್ತೆ? ಆ ಆಲೋಚನಾ ಕ್ರಮ ಬದಲಾವಣೆ ಆಗಬೇಕು ಅನ್ನೋದೇ ಬಸವಣ್ಣನವರ ಆಶಯ, ಮತ್ತು ಆ ತತ್ವದಲ್ಲಿ ನಂಬಿಕೆ ಇಟ್ಟಿರುವ ನಮ್ಮೆಲ್ಲರ ಆಶಯವೂ ಹೌದು. ಖಂಡಿತ ಖಂಡಿತ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ ಪ್ರೊಫೆಸರ್. ಬಸವ ಜಯಂತಿಯ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಬಸವಣ್ಣನವರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಜೊತೆಗೆ ಅವರ ಆಚರಣೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ತತ್ವ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಮತ್ತೆ ವಾಪಸ್ ಬರೋಣ. ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.